ಮಾವಿನ ಹಣ್ಣನ್ನು ನಮ್ಮ ರಾಷ್ಟ್ರೀಯ ಹಣ್ಣು ಎಂದು ಗುರುತಿಸಬಹುದು. ಇದು ದೇಶದ ಒಂದು ಬಹುತಾಂಶ ಪ್ರದೇಶಗಳಲ್ಲಿ ಬೆಳೆಯುವ ಗಿಡ. ಈ ಮಾವಿನ ಹಣ್ಣಿನ ಬಗ್ಗೆ 1ನೇ ಶತಮಾನದಲ್ಲಿಯ ಕವಿ ಕಾಳಿದಾಸನು ತನ್ನ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾನೆ. ಈ ಹಣ್ಣುಗಳನ್ನು ಗ್ರೀಕ್ ಸಾಮ್ರಾಟ ಸಿಕಂದರನು ಕೂಡ ತಿಂದಿದ್ದರ ಬಗ್ಗೆ ವಿವರಗಳಿವೆ. ಮುಘಲ್ ಸಮ್ರಾಟ್ ಅಕ್ಬರ್ನು 16ನೇ ಶತಮಾನದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಮಾವಿನ ಗಿಡಗಳನ್ನು ಬಿಹಾರದಲ್ಲಿಯ ದರ್ಭಂಗಾದಲ್ಲಿ ನೆಟ್ಟಿದ್ದನು. ಈ ತೋಟಕ್ಕೆ ಲಾಖಿಬಾಗ್ ಎಂದು ಹೆಸರು. ಲಾಖಿ ಎಂದರೆ 1 ಲಕ್ಷ. ಇದರ ಶಾಸ್ತ್ರೀಯ ಹೆಸರು ಮ್ಯಾಂಗೋಫೆರಾ ಇಂಡಿಕಾ. ಮಾವಿನ ಗಿಡದ ಎಲೆಗಳು ಮೊದಮೊದಲಿಗೆ ತಾಮ್ರದ ಬಣ್ಣದ್ದಾಗಿರುತ್ತವೆ. ಆಮೇಲೆ ಅವು ಬಲಿತ ಮೇಲೆ ಹಸಿರು ಬಣ್ಣದ್ದಾಗುತ್ತವೆ. ಈ ಹಣ್ಣಿನಷ್ಟು ರುಚಿಯಾದ ಹಣ್ಣು ಈ ಜಗತ್ತಿನಲ್ಲಿಯೇ ಮತ್ತೊಂದಿಲ್ಲ. ಬೇಸಿಗೆ ಕಾಲದಲ್ಲಿ ಹೊಟ್ಟೆಯನ್ನು ತಂಪಾಗಿ ಇಡಬಹುದು ಹಾಗೂ ಪಚನಕ್ಕೆ ಇದು ಬಹು ಸಹಾಯ ಮಾಡುವುದು. ನಮ್ಮ ದೇಶವು ಈ ಹಣ್ಣಿನ ಉತ್ಪಾದನೆಯಲ್ಲಿ ಮೊದಲನೇ ಕ್ರಮವಾಗಿದೆ. 40% ಹಣ್ಣುಗಳು ನಮ್ಮಲ್ಲೇ ಬೆಳೆಯುತ್ತವೆ.